ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಕನ್ನಡ ಬಾವುಟ ಮತ್ತು ಮುಖ್ಯಮಂತ್ರಿಗಳ ಭಾವಚಿತ್ರ ಸುಟ್ಟು ಅವಮಾನ ಮಾಡಲಾಗಿದೆ. ಗಡಿ ಭಾಗಗಳಲ್ಲಿ ಮರಾಠಿಗರು ಪದೇ ಪದೇ ಗಲಾಟೆಯನ್ನು ಮಾಡುತ್ತಾ ಕೋಮು ಗಲಭೆಯನ್ನು ಮಾಡುತ್ತಿದ್ದಾರೆ. ಕನ್ನಡ ಚಲನಚಿತ್ರಗಳನ್ನು ನಿಷೇಧ ಮಾಡಲಾಗಿದೆ. ಕನ್ನಡದ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಹಾಡುತ್ತಿದ್ದಾರೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಮುಸ್ಕಿ ಘಟಕದ ಕಾರ್ಯಕರ್ತರು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು. ತಾಲೂಕು ಅಧ್ಯಕ್ಷ ಅಶೋಕ್ ಮುರಾರಿ ಮಾತನಾಡಿ, ಗಡಿ ಭಾಗದಲ್ಲಿ ಶಾಂತಿ ಇಲ್ಲದಂತೆ ಆಗಿದೆ. ಕೂಡಲೇ ಶಿವಸೇನೆ ಸಂಘಟನೆ, ಎಇಎಸ್ ಸಂಘಟನೆ ಮತ್ತು ಬಾವುಟಗಳನ್ನು ಸುಟ್ಟ ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ದೌರ್ಜನ್ಯ ಮತ್ತು ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ದೌರ್ಜನ್ಯ ಮಾಡುವ ಮೂಲಕ ಕನ್ನಡಿಗರನ್ನ ಕೆಣಕುವ ಒಂದು ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಬೆಳಗಾವಿ ಗಡಿ ವಿಷಯ ಹಲವು ದಶಕಗಳ ಕಾಲ ಮುಂದುವರಿಸಿಕೊಂಡು ಬಂದಿದೆ. ಇದು ಒಂದು ರಾಜಕೀಯ ಒಂದು ಹಿತಾಸಕ್ತಿಗೋಸ್ಕರ ಒಂದು ಶಿವಸೇನೆ ಮತ್ತು ಎಂಇಎಸ್ನ ಸಂಘಟನೆಗಳು ಕನ್ನಡಿಗರನ್ನ ಕೆಣಕಿ ಮತ್ತು ಅಲ್ಲಿ ಕನ್ನಡಿಗರ ದೌರ್ಜನ್ಯ ಮಾಡೋ ಕೆಲಸ ಮಾಡ್ತಾ ಇದೆ. ಈ ಹಿಂದೆ ಏನು ಕೇಂದ್ರ ಸರ್ಕಾರ ನೇಮಿಸಿದಂಥ ಮೇಯರ್ ಚಂದ್ ಮಹಾಜನ ಆಯೋಗದ ವರದಿಗೆ ಒಂದು ಭದ್ರಾಗಿರ್ಬೇಕಾಗಿರ್ತಕ್ಕಂಥಗಳು ಅವನು ಮೇಯರ್ ಚಂದ್ ಮಹಾಜನ್ ವರದಿಯನ್ನು ಒಂದು ಒಪ್ಪದೆ ಈ ಒಂದು ಕನ್ನಡಿಗರಿಗೆ ಪದೇ ಪದೇ ಒಂದು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಮೊನ್ನೆ ಕೂಡ ಅಲ್ಲೇ ಕನ್ನಡದ ನಾಡಧ್ವಜವನ್ನು ಸುಟ್ಟು ಕನ್ನಡಿಗರು ಮತ್ತು ಮರಾಠಿಗರು ಕೋಮು ಸೌಹಾರ್ದತೆಯಿಂದ ಜೀವನ ನಡೆಸ್ತಾ ಇದ್ದಾರೆ. ಈ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಅಲ್ಲಿನ ಸಂಘಟನೆಗಳು ಒಂದು ಕನ್ನಡಿಗರ ಮೇಲೆ ಮರಾಠಿಗರನ್ನ ಎತ್ತಿಕಟ್ಟುವಂಥ ಕೆಲಸ ಈ ಒಂದು ಖಂಡನೀಯವಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಂಎಸ್ ಸಿದ್ದಯ್ಯ ಹೆಸರೂರು ಕನ್ನಡ ಟಿವಿ ಮಸ್ಕಿ. Thank you.